2019 ಸೆಪ್ಟೆಂಬರ್ 1 ತಾರೀಕಿನಿಂದ ರಸ್ತೆ ನಿಯಮ ಉಲ್ಲಂಘಿಸಿದ್ರೆ ನಿಮ್ಮ ಜೇಬಲ್ಲಿರುವ ಹಣ ಖಾಲಿಯಾಗುವುದು 100% ಖಚಿತ ಸ್ನೇಹಿತರೆ. ಈಗಾಗಲೇ ಈ ನಿಯಮ ಜಾರಿಗೆ ಬಂದು 10 ದಿನಗಳು ಕಳೆದಿದೆ ಸ್ನೇಹಿತರೆ. ಇದಿಷ್ಟು ದಿನಗಳಲ್ಲಿ ಬೆಂಗಳೂರಿನಲ್ಲಿ 78,49,900 ರೂಪಾಯಿ ಕಲೆಕ್ಟ್ ಆಗಿದೆ ಸ್ನೇಹಿತರೆ. ಹಾಗಿದ್ದರೆ ಈ ಹೊಸ ನಿಯಮಗಳ ಪಟ್ಟಿಯನ್ನು ನೋಡೋಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣಿಸ್ತಾ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆಯೇ ಪಕ್ಕದಲ್ಲೇ ಕಾಣಿಸ್ತಾ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ಸೀಟ್ ಬೆಲ್ಟ್ ಹಾಕದಿದ್ದರೆ ಹಳೆಯ ನಿಯಮದಲ್ಲಿ 100 ರೂಪಾಯಿ ಕಟ್ಟಬೇಕಾಗಿತ್ತು, ಆದರೆ ಈಗ 1,000 ರೂಪಾಯಿ ಕಟ್ಟಬೇಕಾಗಿದೆ. ವಾಹನವನ್ನು ಚಲಾಯಿಸುವಾಗ ಹೆಲ್ಮೆಟ್ ಹಾಕದಿದ್ದರೆ ಹಳೆಯ ಫೈನ್ 100 ರು ಕಟ್ಟಬೇಕಾಗಿತ್ತು, ಆದರೆ ಈಗ 1,000 ರೂಪಾಯಿ ದಂಡ ವಿಧಿಸಬೇಕಾಗಿದೆ. ಅತಿಯಾದ ವೇಗದಲ್ಲಿ ವಾಹನ ಚಲಾಯಿಸಿದರೆ ಹಳೆಯ ಫೈನ್ 500 ರು ಆಗಿತ್ತು, ಆದರೆ ಈಗ 5,000 ರು ಆಗಿದೆ ಸ್ನೇಹಿತರೆ. ಲೈಸೆನ್ಸ್ ಇಲ್ಲದಿದ್ದರೆ ಹಳೆಯ ಫೈನ್ 500 ರು ಕಟ್ಟಬೇಕಾಗಿತ್ತು, ಆದರೆ ಈಗ 5,000 ರೂಪಾಯಿ ಆಗಿದೆ. ಮೊಬೈಲ್ ಬಳಸಿಕೊಂಡು ವಾಹನ ಚಲಾಯಿಸಿದರೆ ಹಳೆಯ ಫೈನ್ 1,000 ರು, ಆದರೆ ಈಗ 5,000 ರೂಪಾಯಿ ಆಗಿದೆ. ಹಾಗೆಯೇ ಮದ್ಯ ಸೇವಿಸಿ ವಾಹನ ಚಲಾವಣೆ ಮಾಡುವವರಿಗೆ ಹಳೆಯ ಫೈನ್ನಲ್ಲಿ 2,000 ರು ದಂಡ ವಿಧಿಸಬೇಕಾಗಿತ್ತು, ಆದರೆ ಈಗ 10,000 ರುವರೆಗೂ ಏರಿಕೆಯಾಗಿದೆ. ಹಾಗೆಯೇ ಹೆಚ್ಚು ತೂಕವನ್ನು ವಾಹನಗಳಲ್ಲಿ ಕೊಂಡೊಯ್ಯುವವರಿಗೆ ಹಳೆಯ ರೂಲ್ಸ್ನಲ್ಲಿ 2,000 ರು ದಂಡ ವಿಧಿಸಬೇಕಾಗಿತ್ತು, ಆದರೆ ಈಗ 20,000 ರು ದಂಡ ವಿಧಿಸಬೇಕಾಗಿದೆ. ಹಾಗೆಯೇ ಅಪ್ರಾಪ್ತರಿಂದ ವಾಹನ ಚಲಾವಣೆ ಮಾಡಿದರೆ ಹಳೆಯ ಫೈನಲ್ಲಿ 1 ರೂಪಾಯಿ ಕೂಡ ಕಟ್ಟಬೇಕಾಗಿರಲಿಲ್ಲ, ಆದರೆ ಈಗ 25,000 ರೂಪಾಯಿ ದಂಡ ವಿಧಿಸಬೇಕಾಗಿದೆ. ಹಾಗೂ ತುರ್ತು ವಾಹನಗಳಿಗೆ ದಾರಿ ಬಿಡದಿದ್ದರೆ, ಅಂದರೆ ಆಂಬ್ಯುಲೆನ್ಸ್ಗಳಿಗೆ ದಾರಿ ಬಿಡದಿದ್ದರೆ ಅಂಥವರಿಗೂ ಸಹ 10,000 ರೂಪಾಯಿಯನ್ನು ದಂಡ ವಿಧಿಸಲಾಗುತ್ತದೆ. ಇದಿಷ್ಟು 2019 ಸಾಲಿನ ಹೊಸ ಟ್ರಾಫಿಕ್ ರೂಲ್ಸ್ ಆಗಿದೆ. ಮುಂಬರುವ ದಿನಗಳಲ್ಲಿ ಈ ನಿಯಮದ ಮೊತ್ತವು ಜಾಸ್ತಿ ಆಗಬಹುದು ಅಥವಾ ಕಡಿಮೆ ಆಗಬಹುದು ಸ್ನೇಹಿತರೆ. ಹಾಗಿದ್ದರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬಿಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.